ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ನಾನು ನೀವು ಮೀಟ್ ಆಗಿ. ಸೊ ಇವತ್ತಿನ ಸೆಷನಲ್ಲಿ ಏನು ಮಾಡೋಣಪ್ಪ ಅಂದರೆ, ನಂಗೆ ತುಂಬ ರಿಕ್ವೆಸ್ಟ್ ಬರ್ತಾ ಇದೆ, ಲೈಕ್ ಕನ್ನಡ ಹೇಗೆ ಟೈಪ್ ಮಾಡೋದು ಇನ್ ಡಿಸೈನ್ ಅಥವಾ ಬೇರೆ DTP ಪ್ಯಾಕೇಜಸ್ಸಲ್ಲಿ ಅಂದ್ಬಿಟ್ಟು. ಸೊ ಫಸ್ಟು ನಾವು ಇನ್ಸ್ಟಾಲೇಷನಿಂದ ಈ ಇದರಲ್ಲಿ ನೋಡೋಣ. ಓಕೆ, ಸೊ ಲರ್ನಿಂಗ್ ಇಸ್ ಎ ಟ್ರೆಷರ್ ದಟ್ ವಿಲ್ ಫಾಲೋ ಇಟ್ಸ್ ಓನರ್ ಎವ್ರಿವೇರ್. ಸೊ ನಿಮ್ಮ ಹಿಂದೆ ಯಾವಾಗಲೂ ಬರೋದು ಏನಪ್ಪ ಅಂದರೆ, ನೀವು ಕಲಿತಂಥ ವಿದ್ಯೆ, ಅದಕ್ಕೋಸ್ಕರ ಕಲಿಯೋದನ್ನ ಯಾವತ್ತೂ ನಿಲ್ಲಿಸ್ಬೇಡಿ, ಕಲಿತಾ ಇರಿ, ಕಲಿಸ್ತಾ ಇರಿ. ಸೊ ತಡ ಮಾಡದೆ ನಮ್ಮ ಸೆಷನ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಸೆಷನಲ್ಲಿ ನಾನು ಲೈಕ್ ಫ್ರೀ ಸಾಫ್ಟ್ವೇರ್, ಕನ್ನಡ ಸಾಫ್ಟ್ವೇರ್ನ ಹೇಳ್ತೀನಿ. ಸೊ ನಾವು ಇವತ್ತು ಹೇಳೋ ಸಾಫ್ಟ್ವೇರ್ ಯಾವುದಪ್ಪ ಅಂದರೆ ನುಡಿ ಅಂತ. ಓಕೆ, ನುಡಿನ ಡೆವಲಪ್ ಮಾಡಿರೋದು ಬಂದು ನಮಗೆ ಕನ್ನಡ ಕರ್ನಾಟಕ ಪರಿಷತ್ ಅಂತ. ಸೊ ಕಾಗಪ್ಪ ಅಂತ ಕೊಟ್ಟರೆ ನೀವು ಗೂಗಲ್ ಹೋಗಿ ಸರ್ಚ್ ಆದರೂ ಕೊಡ್ಬೋದು, ಇಲ್ಲ ಸರ್ಚ್ ಬಾಕ್ಸಲ್ಲಿ ಡೈರೆಕ್ಟಾಗಿ ಕಾಗಪ್ಪ ಡಾಟ್ ಇನ್ ಅಂತ ಆದರೂ ಕೊಡ್ಬೋದು. ಓಕೆ, ಸೊ ನಾನು ಇವಾಗ ಕಾಗಪ್ಪ ಡಾಟ್ ಇನ್ ಅಂತ ಕೊಟ್ಟರೆ ನೀವು ನೋಡ್ಬೋದು ನಮಗೆ ನುಡಿದು ವೆಬ್ಸೈಟ್ ಬರ್ತಾ ಇದೆ. ಆದಷ್ಟು ಸಾಫ್ಟ್ವೇರ್ಸ್ನ ನೀವು ಲೈಕ್ ಅಫಿಷಿಯಲ್ ವೆಬ್ಸೈಟ್ಸಲ್ಲೇ ಡೌನ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನೀವು ಬೇರೆ ಲಿಂಕಲ್ಲಿ ಏನಾದರೂ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ನುಡಿ 6.0 ಡೌನ್ಲೋಡ್ ಕೊಡ್ತೀನಿ ನಾನು. ಸೊ ಕೊಟ್ಟಿದ ತಕ್ಷಣ ನೀವು ನೋಡ್ಬೋದು ನಂಗೆ ನುಡಿ ಬೇರೆ ಬೇರೆ ಸಾಫ್ಟ್ವೇರ್ಸ್, ಬೇರೆ ಬೇರೆ ವೆಬ್ಸೈಟಲ್ಲೆಲ್ಲ ನನಗೆ ಡೌನ್ಲೋಡಿಗೆ ಆಪ್ಷನ್ ಬರ್ತಿದೆ. ಸೊ ನೀವು ಒರಿಜಿನಲ್ ಕಾಗಪ್ಪ ಬಿಟ್ಟು ಬೇರೆ ಕಡೆ ಮಾಡಿದ್ರೆ ಪ್ರಾಬ್ಲಮ್ ಏನಪ್ಪ ಅಂದರೆ, ಲೈಕ್ ವೈರಸ್ ಏನಾದರೂ ಇದ್ರೆ ನಿಮ್ಮ ಸಿಸ್ಟಮ್ಗೆ ಅಟ್ಯಾಕ್ ಆಗ್ಬೋದು. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೇನು ಪ್ರಾಬ್ಲಮ್ಸ್ ಇರೋದಿಲ್ಲ. ಓಕೆನಾ, ಸೊ ಸ್ಟಾರ್ಟ್ ಮಾಡೋಣ. ಸೊ ಕರೆಂಟ್ಲಿ ನಾವು ಯೂಸ್ ಮಾಡ್ತಿರೋ ವರ್ಷನ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ, ಬಹುಭಾಷಾ ನುಡಿ 6.5 ತಂತ್ರಾಂಶವನ್ನು ಇಲ್ಲಿ ಪಡೆಯಿರಿ ಅಂತ. ಸೊ ನುಡಿ 6.5 ವರ್ಷನ್ನ ನೀವಿಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಅದ್ರ ಹಿಂದಿನ ವರ್ಷನ್ ಬಂದು 6.1 ನುಡಿ 6, ಸ್ವಲ್ಪ ಝೂಮ್ ಮಾಡ್ತೀನಿ, ನುಡಿ 6.5 ಬಹುಭಾಷಾ ನುಡಿ 6.5 ತಂತ್ರಾಂಶವನ್ನು ಇಲ್ಲಿ ಪಡೆಯಿರಿ ಒಂದು ಆಪ್ಷನ್ನು, ನುಡಿ 6.1 ತಂತ್ರಾಂಶವನ್ನು ಇಲ್ಲಿ ಪಡೆಯಿರಿ ಇನ್ನೊಂದು. ಸೊ 6.1 ವರ್ಷನ್ ಇದೆಯಲ್ಲ, ಅದು ಬಂದು ನನಗೆ ಯೂನಿಕೋಡ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಇದರ ಮುಂಚೆ ಎಲ್ಲ 5 ಅಥವಾ 4 ವರ್ಷನ್ ಇತ್ತಲ್ಲ, ಅದಕ್ಕೂ ಇದಕ್ಕೂ ಮೇಜರ್ ಡಿಫ್ರೆನ್ಸ್ ಏನಿದೆ ಅಂತ ಗೊತ್ತಾಗಬೇಕಂದ್ರೆ ಇಲ್ಲಿ ಹೇಳುತ್ತೆ ನನಗೆ, ನುಡಿ 6.1 ಸಹಾಯ ಕಡತ ಇಲ್ಲಿ ಪಡೆಯಿರಿ ಅಂತ. ಲೈಕ್ ಕಡತ ಅಂದರೆ ಫೈಲ್, ಸೊ ಹೆಲ್ಪ್ ಫೈಲ್ ಬೇಕಂದರೆ ಇಲ್ಲಿ ಡೌನ್ಲೋಡ್ ಮಾಡಿ ಅಂತ ಹೇಳುತ್ತೆ. ಗಾತ್ರ ಅಂದರೆ ಸ್ಪೇಸ್ ಎಷ್ಟು ತಗೊಳ್ಳುತ್ತೆ ಅಂತ ಇಲ್ಲಿ ನನಗೆ ಸ್ಪೆಸಿಫೈ ಮಾಡುತ್ತೆ. ಸೊ ನುಡಿ 5.0 ಬೇಕಂದರೆ ಇಲ್ಲಿ ಡೌನ್ಲೋಡ್ ಮಾಡ್ಬೋದು. ಸೊ ನಾನು ಇವಾಗ ಬಹುಭಾಷಾ ನುಡಿ 6.5 ತಂತ್ರಾಂಶನ ಇಲ್ಲಿ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನನಗಿಲ್ಲಿ ಆಪ್ಷನ್ ಬರುತ್ತೆ. ಸೊ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಎಲ್ಲಿ ಸೇವ್ ಆಗಬೇಕು ಅಂತ ಕೇಳುತ್ತೆ, ಲೈಕ್ ಮಲ್ಟಿ ನುಡಿ ಸೆಟಪ್ ಅಂತ. ಸೊ ನಿಮ್ಮ ಸಿಸ್ಟಮಲ್ಲಿ ಹಳೆ ನುಡಿ ಏನಾದರೂ ಇತ್ತು ಅಂದರೆ ಇನ್ಸ್ಟಾಲ್ ಮಾಡಬೇಕಾದ್ರೆ ಲೈಕ್ ಅದ್ರ ಫಾಂಟ್ಸ್ನ ನೀವು ಇಟ್ಕೋಬೇಕಾ ಅಂತ ಕೇಳುತ್ತೆ. ಈ ನನ್ನ ಸಿಸ್ಟಮಲ್ಲಿ ಯಾವುದೋ ಹಳೆ ವರ್ಷನ್ ನುಡಿ ಇಲ್ಲ. ಸೊ ಇದೇ ಫಸ್ಟ್ ನುಡಿ. ಸೊ ಡ್ಯೂ ವಾಂಟ್ ಟು ಅಲೋ ದ ಅಪ್ಲಿಕೇಶನ್ ಫ್ರಮ್ ಎನ್ ಅನ್ನೋನ್ ಪಬ್ಲಿಷರ್ ಅಂತ ಕೇಳ್ತಾ ಇದೆ. ಸೊ ನಾನು ಎಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಆಕ್ಸೆಪ್ಟ್ ದ ಅಗ್ರಿಮೆಂಟ್ ಕೊಡ್ತಾ ಇದ್ದೀನಿ. ಆಕ್ಸೆಪ್ಟ್ ಅಗ್ರಿಮೆಂಟ್ನ ಒಂದ್ಸರಿ ಓದ್ಬಿಟ್ಟು ಕೊಡಿ. ಸೊ ನೆಕ್ಸ್ಟ್ ಅಂತ ಕೊಟ್ಟು ಕ್ರಿಯೇಟ್ ಎ ಡೆಸ್ಕ್ಟಾಪ್ ಶಾರ್ಟ್ಕಟ್ ಅಂದರೆ ನನಗೆ ಶಾರ್ಟ್ಕಟ್ ಬರುತ್ತೆ. ಸೊ ಇನ್ಸ್ಟಾಲ್ ಅಂತ ಕೊಡ್ತಾ ಇದ್ದೀನಿ. ಸಕ್ಸಸ್ಫುಲ್ ಇನ್ಸ್ಟಾಲೇಷನ್ ಅಂತ ಬರುತ್ತೆ, ಸಕ್ಸಸ್ಫುಲ್ ಇನ್ಸ್ಟಾಲೇಷನ್ ಅಂತ ಬರುತ್ತೆ. ನೆಕ್ಸ್ಟ್ ಅಂತ ಕೊಟ್ಟು ಲಾಂಚ್ ಮಲ್ಟಿ ಲಿಂಗ್ವೆಲ್ ನುಡಿ 6.5 ಅಂದರೆ, ಸೊ ಇನ್ಸ್ಟಾಲ್ ಆಗಿದೆ ಅಲ್ವಾ, ಅದು ಜಸ್ಟ್ ನನಗೆ ಓಪನ್ ಆಗುತ್ತೆ. ಸೊ ಈ ವರ್ಷನಲ್ಲಿ ಏನಪ್ಪ ಅಂದರೆ ನನಗೆ ನುಡಿ ನಾನು ಇನ್ಸ್ಟಾಲ್ ಮಾಡಿದ್ಮೇಲೆ ನುಡಿದೇ ಒಂದು ಬಾಕ್ಸ್ ಬರುತ್ತೆ. ಸೊ ಇಲ್ಲಿ ಲೈಕ್ ಎಡಿಟರ್ ಬಾಕ್ಸ್, ನೋಟ್ ಪ್ಯಾಡ್ ವಿಂಡೋ ಬರಲ್ವಾ, ಅದನ್ನು ನಾವು ಎಡಿಟರ್ ಬಾಕ್ಸ್ ಅಂತೀವಿ. ಸೊ ಇಲ್ಲಿ ನೀವು ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ ಬಂದು ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ. ಮುಂಚೆ ವರ್ಷನ್ಸಲ್ಲೆಲ್ಲ ಲೈಕ್ ನಾನು ಕನ್ನಡ ಮಾತ್ರ ಟೈಪ್ ಮಾಡ್ಬೋದಾಗಿತ್ತು, ಬಟ್ ಇವಾಗ ನನಗೆ ನುಡಿ 6.5 ನನಗೆ ಬೇರೆ ಲ್ಯಾಂಗ್ವೇಜಸ್ನ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಫಸ್ಟ್ ನಾನು ಕನ್ನಡ ತಗೊಳ್ಳೋಣ. ಸೊ ಕನ್ನಡ ತಗೊಂಡು ಇಲ್ಲಿ ಕೀಬೋರ್ಡ್ ಅಂತ ಕೊಟ್ಟರೆ ಜಸ್ಟ್ ನನಗೆ ಬೇಸಿಕ್ ಕೀಬೋರ್ಡ್ ಲೇಔಟ್ನ ತೋರಿಸುತ್ತೆ.
ಈ ಲೇಔಟ್ ಇದೆಯಲ್ಲ, ಈ ನುಡಿ ಅನ್ನೋ ಸಾಫ್ಟ್ವೇರ್ನ ಅಪ್ರೂವ್ ಮಾಡಿರೋದು ಬಂದು ಗೌರ್ಮೆಂಟ್ ಆಫ್ ಕರ್ನಾಟಕದವರು. ಸೊ ಇದು ಲೈಕ್ ಅಧಿಕೃತ ಕಿಲಿಮಣಿ ವಿನ್ಯಾಸ ಅಂತಾರೆ. ಸೊ ಇದಕ್ಕೆ ಬೇಸ್ ಎಲ್ಲಿಂದ ತಗೊಂಡ್ರು ಅಂದರೆ ಕೆ ಪಿ ರಾವ್ ಅವರ ಕೀಬೋರ್ಡ್ ಲೇಔಟ್ ಇಂದ ತಗೊಂತು. ಸೊ ಕೆ ಪಿ ರಾವ್ ಅವ್ರ ಕೀಬೋರ್ಡ್ ಲೇಔಟ್ ಏನಿದೆ ಅದನ್ನ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಯಾರಪ್ಪ ಅಂದ್ರೆ ಕನ್ನಡ ಗಣಿಕಾ ಪರಿಷತ್ ಅವರು. ಓಕೆ, ಸೊ ನುಡಿ ಇನ್ಸ್ಟಾಲ್ ಮಾಡಿದ್ವಿ ಅಲ್ವಾ, ಸೊ ನುಡಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕರ್ನಾಟಕ ಸರ್ಕಾರ 2000 ಇಯರ್ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಲೈಕ್ ಒಂದ್ ಡಿಸಿಷನ್ ತಗೊಂಡ್ರು ಏನಂತ ಅಂದ್ರೆ, ಸೊ ಇವಾಗ ಅದಕ್ಕಿಂತ ಮುಂಚೆ ತುಂಬಾ ಕನ್ನಡ ಸಾಫ್ಟ್ವೇರ್ಸ್ ಇತ್ತು. ಸೊ ಏನ್ ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ ಯಾವ ಲೇಔಟ್ ನ ಫಾಲೋ ಮಾಡ್ಬೇಕು ಅಂತ. ಇಂಗ್ಲಿಷ್ಗೆ ನಾವು ನಮಗ್ ಗೊತ್ತಿರೋಂಗೆ ASDF ಯೂಸ್ ಮಾಡ್ತೀವಿ ಅಲ್ವಾ, ಅದೇ ರೀತಿ ಇವಾಗ ಕನ್ನಡಕ್ಕೆ ಈಸಿಯಾಗಿ ಟೈಪ್ ಮಾಡೋದಕ್ಕೆ ಯಾವ ಲೇಔಟ್ ಯೂಸ್ ಮಾಡಬೇಕು, ಒಬ್ಬೊಬ್ರು ಒಂದೊಂದು ಲೇಔಟ್ನ ಯೂಸ್ ಮಾಡ್ತಾರೆ. ಲೈಕ್ ಟೈಪಿಂಗಲ್ಲಿ ಬೇರೆ ಥರ ಬರುತ್ತೆ, ಆ ಸಡಕ ಅಂತ. ಸೊ ಆ ಥರ ಯೂಸ್ ಮಾಡಬೇಕಾ ಅಥವಾ ಇಂಗ್ಲೀಷ್ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಗೆಸ್ ಮಾಡಿ ಟೈಪ್ ಮಾಡೋ ಥರ ಲೇಔಟ್ ಯೂಸ್ ಮಾಡಬೇಕಾ ಅಂತ ತುಂಬ ಡಿಸ್ಕಷನ್ ನಡೀತಿತ್ತು. ಸೊ 2000 ಏನು ಮಾಡಿದ್ರಪ್ಪ ಅಂದರೆ ಗೌರ್ಮೆಂಟ್ ಡಿಸೈಡ್ ಮಾಡಿ ಲೈಕ್ ಒಂದೇ ಥರ ಯೂನಿಫಾರ್ಮಿಟಿ ಇರೋಂಗೆ ನಾವು ಒಂದು ಲೇಔಟ್ನ ಡಿಸೈನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಹೇಗಪ್ಪ ಮಾಡ್ತಾರೆ ಅಂದರೆ ಈ ಒಂದ್ ಲೆಟರ್ಗೂ ಒಂದೊಂದು ವ್ಯಾಲ್ಯೂ ಅಂತ ಕೊಡ್ತಾರೆ. ಸೊ ಯಾವುದ್ರಲ್ಲಿ ವ್ಯಾಲ್ಯೂ ಕೊಡ್ತಾರೆ ಅಂದರೆ ಆಸ್ಕಿ ಅಂತ ಹೇಳ್ತೀವಿ. ಆಸ್ಕಿ ಅಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ. ಸೊ ಒಂದ್ ಲೆಟರ್ ಫಾರ್ ಎಕ್ಸಾಂಪಲ್ ಇಂಗ್ಲೀಷಲ್ಲಿ ಎಗೆ ನಾವು 96 ಅಂತ ಕೊಡ್ತೀವಿ ನಂಬರ್. ಅದೇ ರೀತಿ ಕನ್ನಡಲ್ಲಿ ಒಂದ್ ಲೆಟರ್ಗೂ ಒಂದೊಂದು ನಂಬರ್ನ ಕೊಟ್ಟು, ಸೊ ಆದ್ರಿಂದ ಸೊ ನಾವು ಅದು ಕಾಂಬಿನೇಷನ್ ಆಗಿ ನಮಗೆ ಟೈಪ್ ಆಗೋ ರೀತಿ ಶುರು ಆಯಿತು. ಸೊ ಅದಕ್ಕೋಸ್ಕರ ನಾವು ಯೂಸ್ ಮಾಡ್ಕೊಂಡಿದ್ದ ಲೇಔಟ್ ಯಾವುದಪ್ಪ ಅಂದರೆ ಕೆ ಪಿ ರಾವ್ ಅನ್ನೋರ್ದು ಲೇಔಟು. ಸೊ ಅದ್ರ ಲೇಔಟ್ ಸ್ಟೈಲ್ ನಮಗೆ ಈ ರೀತಿ ಇರುತ್ತೆ. ಸೊ ಇದನ್ನು ನಮಗೆ ಈ ಲೇಔಟ್ನ ಗೌರ್ಮೆಂಟ್ ಆಫ್ ಕರ್ನಾಟಕ ನಮಗೆ ಅಪ್ರೂವ್ ಮಾಡಿದೆ. ಸೊ 2012 ಅಲ್ಲಿ ಕರ್ನಾಟಕ ಗೌರ್ಮೆಂಟ್ ಒಂದು ಅಧಿಸೂಚನೆ ಹೊರಡಿಸ್ತು. ಏನಪ್ಪ ಅಂದ್ರೆ ಪ್ರತಿ ಒಂದರಲ್ಲೂ ಯೂನಿಕೋಡ್ ಇರಬೇಕು ಅಂತ. ಯೂನಿಕೋಡ್ ಅಂದ್ರೆ ಏನಪ್ಪ ಅಂದ್ರೆ ಯೂನಿವರ್ಸಲ್ ಕ್ಯಾರೆಕ್ಟರ್ ಎನ್ಕೋಡಿಂಗ್ ಅಂತ. ಸೊ ಅದು ಏನ್ ಮಾಡುತ್ತೆ ಅಂದ್ರೆ ಪ್ರತಿಯೊಂದು ಟೆಕ್ಸ್ಟ್ ಅಥವಾ ಏನೇನು ನಾವು ಭಾಷೆನಲ್ಲಿ ಮಾತಾಡ್ತೀವಿ ಪ್ರತಿಯೊಂದು ಅಕ್ಷರಗೂ ಒಂದು ಕೋಡ್ ಅಂತ ಇರುತ್ತೆ. ಓಕೆ, ಸೊ ಅದೊಂದು ಕಾಮ ಆಗಿರ್ಬೋದು, ಫುಲ್ ಸ್ಟಾಪ್ ಆಗಿರ್ಬೋದು, ಒಂದು ಈಗ ಕನ್ನಡದಲ್ಲೇ ತಗೊಂಡ್ರಿ ಇವಾಗ ಲಘು ಗುರು ಎಲ್ಲ ಇರುತ್ತೆ ಅಲ್ಲ, ಸೊ ಅದಕ್ಕೂ ಒಂದೊಂದು ಕೋಡ್ ಅಂತ ಇರುತ್ತೆ. ಸೊ ಒಂದು ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡೋ ಪ್ರತಿ ಒಂದು ಅಕ್ಷರಗೂ ಒಂದೊಂದು ಕೋಡ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಬರೀ ಕನ್ನಡ ಅಲ್ಲ, ಲೈಕ್ ಜರ್ಮನಿ, ಫ್ರೆಂಚು, ಹಿಂದಿ, ಇಂಗ್ಲಿಷ್ ಎಲ್ಲಾ ಲ್ಯಾಂಗ್ವೇಜ್ಗೂ ಕೋಡ್ ಇರುತ್ತೆ. ಪ್ರತಿ ಲೆಟರ್ಗೂ ನಾವು ಏನೇನು ಯೂಸ್ ಮಾಡ್ತೀವಿ ಪ್ರತಿ ಒಂದು ಲೆಟರ್ಸ್ಗೂ ಕೋಡ್ ಇರುತ್ತೆ. ಓಕೆ, ಸೊ ಅದೇ ಆಸ್ಕಿ ಆದ್ರೆ ಲೆಟರ್ಸ್ನ ಕಂಪ್ಯೂಟರ್ನಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದ ಕೋಡ್ ಬಂದ್ಬಿಟ್ಟು ಆಸ್ಕಿ ಅಂತ. ಆಸ್ಕಿ ಅಂದ್ರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತ. ಸೊ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಿದ್ದ ಕೋಡು ಆಸ್ಕಿ. ಬಟ್ ಯೂನಿವರ್ಸಲ್ ಆಗಿ ಎಲ್ಲಾ ಲ್ಯಾಂಗ್ವೇಜಸ್ಗೂ ಯೂಸ್ ಮಾಡೋ ಕೋಡ್ ಏನಪ್ಪ ಅಂದ್ರೆ ಯೂನಿಕ್ ಕೋಡ್ ಅಂತ. ಸೊ ಈಗ ನಮ್ಗೆ ಗೌರ್ಮೆಂಟ್ ಹೇಳ್ದಂಗೆ ಲೈಕ್ ಎಲ್ಲಾ ಲ್ಯಾಂಗ್ವೇಜಸ್ಗೂ ನಮ್ಗೆ ಯೂನಿಕ್ ಕೋಡ್ ಇದೆ. ಅದೇ ರೀತಿ ಇವಾಗ ನಾನು ಇವಾಗ ಯೂನಿಕ್ ಕೋಡ್ ಅಲ್ಲಿ ನಂದೇನಾದ್ರು ನಾನು ಟೈಪ್ ಮಾಡಿದ್ರೆ ಸೊ ಅದು ವಿತೌಟ್ ಎನಿ ಪ್ರಾಬ್ಲಮ್ ನಾನು ಎಲ್ಲಿ ಬೇಕಾದ್ರೂ ಪಬ್ಲಿಷ್ ಮಾಡ್ಬೋದು. ಬ್ಲಾಗ್ಸ್ ಆಗಿರ್ಲಿ, ವಿಲಾಗ್ಸ್ ಆಗಿರ್ಲಿ, ಈಸಿಯಾಗಿ ಕನ್ನಡನ ಯೂಸ್ ಮಾಡ್ಬೋದು. ಸೊ ಈ ರೀತಿ ಡೆವಲಪ್ಮೆಂಟ್ ಮಾಡೋದಿಕ್ಕೆ ಸೊ ನಮ್ಗೆ ನುಡಿ 6.1 ವರ್ಷನ್ ರಿಲೀಸ್ ಆಗಿದೆ. ಓಕೆ, ಸೊ ನಿಮಗ್ ಬೇಕಂದ್ರೆ ಇವಾಗ ಹಳೆ ಫೈಲ್ಸ್ ಇರುತ್ತೆ ಅನ್ಕೊಳ್ಳಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಕನ್ನಡ ಗಣಕ ಪರಿಷತ್ ವೆಬ್ಸೈಟಿಗೆ ಹೋದ್ರೆ ಇಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ ಲೈಕ್ ಪರಿವರ್ತನೆ ಅಂತ. ಸೊ ನಿಮ್ ಆಸ್ಕಿ ನುಡಿ ಫೈಲ್ ಏನಾದ್ರು ಇತ್ತಂದ್ರೆ ಇಲ್ಲಿ ನೀವು ಈ ಡೇಟಾನ ಇನ್ಪುಟ್ ಮಾಡಿದ್ರೆ ಅದು ನನ್ಗೆ ಇಲ್ಲಿ ಯೂನಿಕೋಡ್ಗೆ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ಕನ್ವರ್ಷನ್ಗೆ ನೀವು ಈ ಆಪ್ಷನ್ ನ ಯೂಸ್ ಮಾಡ್ಕೋಬಹುದು ಲೈಕ್ ನಿಮ್ ಹಳೆ ಫೈಲ್ ಇತ್ತು ಅಂದ್ರೆ. ಓಕೆ, ಸೊ ಲೈಕ್ ಎಲ್ಲಾರು ಕೂಡ ಸೊ ಈ ಯೂನಿಕೋಡ್ ನ ಯೂನಿವರ್ಸಲ್ ಆಗಿ ಒಪ್ಕೊಂಡಿದ್ದಾರೆ. ಸೊ ಆದ್ರಿಂದ ಇಂಡಿಯನ್ ಲ್ಯಾಂಗ್ವೇಜಸ್ ಇದೆಯಲ್ಲ ಅದು ಹಿಂದೆ ಉಳಿಬಾರ್ದು ಅಂದ್ಬಿಟ್ಟು ಸೊ ಯೂನಿಕೋಡ್ ಅನ್ನೋ ತಂತ್ರಾಂಶನ ನಾವು ಬಳಸೋದಕ್ಕೆ ಶುರು ಮಾಡಿದೀವಿ. ಸೊ ಅದಕ್ಕೆ ಕನ್ನಡ ಕರ್ನಿಕ ಪರಿಷತ್ತು ಸಪೋರ್ಟ್ ಮಾಡಿ ನುಡಿ 6.1 ಅಥವಾ 6 ಆನ್ವರ್ಡ್ಸ್ ಯೂನಿಕೋಡ್ ನ ಸಪೋರ್ಟ್ ನ ತೋರಿಸಿದೆ ನಮಗೆ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು
ಆಯಿಂದ ಅಹವರೆಗೂ ಮಾಡೋದನ್ನ ಕಲ್ಯಾಣ. ಸೊ ಇಲ್ಲಿ ನೀವು ನೋಡ್ಬೋದು ಲೈಕ್ ಕೆಳಗಡೆ ಲೈನ್ ಅಲ್ಲಿ ಇದೆಯಲ್ಲ, ಇದೆಲ್ಲ ಮಾಮೂಲಿ ಟೈಪ್ ಮಾಡೋದು. ಆ ಅಂದ್ರೆ ಸಿಂಪಲ್ ಎ ಮಾಡಬೇಕು. ಸೊ ಇದ್ರ ಮೇಲ್ ಇದೆಯಲ್ಲ ಅದು ಕ್ಯಾಪಿಟಲ್ ಲೆಟರ್ ಇಟ್ಕೊಂಡು ಎ ಪ್ರೆಸ್ ಮಾಡಿದ್ರೆ ಅಥವಾ ಶಿಫ್ಟ್ ಇಟ್ಕೊಂಡು ಎ ಪ್ರೆಸ್ ಮಾಡಿದ್ರೆ ನನಗೆ ಇಲ್ಲಿ ಮೇಲ್ ಇರೋ ಲೆಟರ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಆ ಸ ದ ಅರ್ಧ ಅಕ್ಷರ ಎ ಅಂದ್ರೆ ಆ ಬರುತ್ತೆ. ಶಿಫ್ಟ್ ಇಟ್ಕೊಂಡು ಎ ಅಂದ್ರೆ ಕ್ಯಾಪಿಟಲ್ ಎ ಪ್ರೆಸ್ ಮಾಡಿದ್ರೆ ಆ ಬರುತ್ತೆ. ಎಸ್ ಅಂದ್ರೆ ಸಾ ಬರುತ್ತೆ, ಶಿಫ್ಟ್ ಇಟ್ಕೊಂಡು ಎಸ್ ಮಾಡಿದ್ರೆ ಶಾ ಬರುತ್ತೆ. ಸೊ ಇದು ಬೇಸಿಕ್ ಲೇಔಟು. ಓಕೆ, ಸೊ ನಾನು ಇದನ್ನ ಮಾಡೋದನ್ನ ಜಸ್ಟ್ ಇವಾಗ ತೋರಿಸ್ತೀನಿ. ಜಸ್ಟ್ ಆ ಇಂದ ಆ ಮಹಾವರೆಗೂ ಮಾಡೋಣ. ಎ ಅಂದ್ರೆ ಆ ಬರುತ್ತೆ, ಅದೇ ಶಿಫ್ಟ್ ಇಟ್ಕೊಂಡು ಎ ಮಾಡಿದ್ರೆ ಆ ಬರುತ್ತೆ. ಐ ಅಂದ್ರೆ ಇ ಬರುತ್ತೆ, ಶಿಫ್ಟ್ ಇಟ್ಕೊಂಡು ಐ ಮಾಡಿದ್ರೆ ಇ ಬರುತ್ತೆ. ಯು ಅಂದ್ರೆ ಊ ಬರುತ್ತೆ, ಶಿಫ್ಟ್ ಇಟ್ಕೊಂಡು ಯು ಮಾಡಿದ್ರೆ ಊ ಬರುತ್ತೆ. ಶಿಫ್ಟ್ ಇಟ್ಕೊಂಡು ಆರ್ ಮಾಡಿದ್ರೆ ರೂ ಬರುತ್ತೆ. ಇ ಅಂದ್ರೆ ಎ, ಶಿಫ್ಟ್ ಇಟ್ಕೊಂಡು ಇ ಅಂದ್ರೆ ಎ. ಓಕೆ, ವೈ ಮಾಡಿದ್ರೆ ಶಿಫ್ಟ್ ಇಟ್ಕೊಂಡು ಐ ಬರುತ್ತೆ. ಹಂಗೆ ವೈ ಮಾಡಿದ್ರೆ ಯಾ ಬರುತ್ತೆ, ಆಕ್ಚುಯಲ್ ಆಗಿ ಐ ಅಲ್ವಾ, ಅದಕ್ಕೆ ಶಿಫ್ಟ್ ಇಟ್ಕೊಂಡು ವೈ ಮಾಡಬೇಕು. ಓ ಮಾಡಿದ್ರೆ ಓ ಬರುತ್ತೆ, ಶಿಫ್ಟ್ ಇಟ್ಕೊಂಡು ಓ ಮಾಡಿದ್ರೆ ಓ ಬರುತ್ತೆ. ಸೊ ಶಿಫ್ಟ್ ಇಟ್ಕೊಂಡು ವಿ ಮಾಡಿದ್ರೆ ಔ ಬರುತ್ತೆ, ಎ ಮಾಡಿ ಶಿಫ್ಟ್ ಇಟ್ಕೊಂಡು ಎಂ ಪ್ರೆಸ್ ಮಾಡಿದ್ರೆ ಅಂ ಬರುತ್ತೆ, ಎ ಮಾಡಿ ಶಿಫ್ಟ್ ಇಟ್ಕೊಂಡು ಹೆಚ್ ಮಾಡಿದ್ರೆ ಅಹ ಬರುತ್ತೆ. ಸೊ ಇಷ್ಟರಲ್ಲೇನು ಡೌಟ್ ಇಲ್ಲ ಅಂತೀನಿ. ಸೊ ಸಿಂಗಲ್ ಎ ಬರಬೇಕಂದ್ರೆ ಎ, ಸೊ ಶಿಫ್ಟ್ ಇಟ್ಕೊಂಡು ಮಾಡಿದ್ರೆ ಆ ಅಂದ್ರೆ ದೊಡ್ಡ ಲೆಟರ್ ಬರುತ್ತೆ. ಅದೇ ರೀತಿ ಇ ಉ ರು ಎ ಐ ಒ ಔ ಅಂ ಅಹ. ಸೊ ಮತ್ತೆ ಹೇಳ್ತೀನಿ, ಎ ಅಂದ್ರೆ ಆ ಬರುತ್ತೆ, ಶಿಫ್ಟ್ ಇಟ್ಕೊಂಡು ಎ ಅಂದ್ರೆ ಆ ಬರುತ್ತೆ, ಐ ಅಂದ್ರೆ ಇ ಬರುತ್ತೆ, ಶಿಫ್ಟ್ ಇಟ್ಕೊಂಡು ಐ ಮಾಡಿದ್ರೆ ಇ ಬರುತ್ತೆ, ಯು ಅಂದ್ರೆ ಉ ಬರುತ್ತೆ, ಕ್ಯಾಪಿಟಲ್ ಯು ಮಾಡಿದ್ರೆ ಅಥವಾ ಶಿಫ್ಟ್ ಇಟ್ಕೊಂಡು ಯು ಮಾಡಿದ್ರೆ ಉ ಬರುತ್ತೆ, ಶಿಫ್ಟ್ ಇಟ್ಕೊಂಡು ಆರ್ ಮಾಡಿದ್ರೆ ರು ಬರುತ್ತೆ, ಇ ಮಾಡಿದ್ರೆ ಎ ಬರುತ್ತೆ, ಶಿಫ್ಟ್ ಇಟ್ಕೊಂಡು ಇ ಮಾಡಿದ್ರೆ ಎ ಬರುತ್ತೆ, ಶಿಫ್ಟ್ ಇಟ್ಕೊಂಡು ವೈ ಮಾಡಿದ್ರೆ ಐ ಬರುತ್ತೆ, ಓ ಮಾಡಿದ್ರೆ ಓ ಬರುತ್ತೆ, ಶಿಫ್ಟ್ ಇಟ್ಕೊಂಡು ಓ ಮಾಡಿದ್ರೆ ಓ ಬರುತ್ತೆ, ಶಿಫ್ಟ್ ಇಟ್ಕೊಂಡು ವಿ ಮಾಡಿದ್ರೆ ಔ ಬರುತ್ತೆ, ಎ ಮಾಡಿ ಶಿಫ್ಟ್ ಇಟ್ಕೊಂಡು ಎಂ ಮಾಡಿದ್ರೆ ಅಂ ಬರುತ್ತೆ, ಎ ಮಾಡಿ ಶಿಫ್ಟ್ ಇಟ್ಕೊಂಡು ಹೆಚ್ ಮಾಡಿದ್ರೆ ಅಹ ಬರುತ್ತೆ. ಓಕೆ, ಸೊ ಮುಂದಿನದನ್ನ ನಾವು ನಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ಕಲಿಯೋಣ. ಸೊ ಅಲ್ಲಿವರೆಗೂ ಇಷ್ಟನ್ನು ಪ್ರಾಕ್ಟೀಸ್ ಮಾಡಿ. ಸೊ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು. ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಹಾಗೆ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವೀಡಿಯೋಸ್ ಏನಾದರೂ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯೂಟ್ಯೂಬಲ್ಲಿ. ಮತ್ತೆ ಆಗ್ತಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಲರ್ನಿಂಗ್ ಇಸ್ ಎ ಟ್ರೆಷರ್ ದಟ್ ವಿಲ್ ಫಾಲೋ ಇಟ್ಸ್ ಓನ್ ಎವ್ರಿ ವೇ, ಸೊ ನೆವರ್ ಸ್ಟಾಪ್ ಲರ್ನಿಂಗ್. ಹೀಗಂತ ಹೇಳ್ತಾ ಬೈ ಬೈ, ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.